ಕರಾವಳಿಯ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಉಗ್ರರ ಕೆಂಗಣ್ಣು ಬಿದ್ದಿದೆ ಮಂಗಳೂರಿನ ಪ್ರಸಿದ್ಧ ಮೂರು ದೇವಸ್ಥಾನಗಳ ಜೊತೆ ಉಡುಪಿ ಕೃಷ್ಣ ಮಠವನ್ನು ಶಾರಿಕ್ ಟಾರ್ಗೆಟ್ ಮಾಡಿದ್ದ ಇಷ್ಟಕ್ಕೂ ಕೃಷ್ಣ ಮಠದ ಭದ್ರತೆ ಹೇಗಿದೆ ಅಷ್ಟಮಠ ಮತ್ತು ಕೃಷ್ಣ ಮಠದ ಮುಂಭಾಗ ಇರುವಂತಹ ಸಿಸಿಟಿವಿಗಳು ಕೆಲಸ ಮಾಡ್ತಾ ಇದೆಯಾ ಎಂಬ ಪ್ರಶ್ನೆ ಎದ್ದಿದೆ ಕೃಷ್ಣನಗರಿ ಮೇಲೆ ಉಗ್ರ ಶಾರಿಕ್ ಕೆಂಗಣ್ಣು ಶಾರಿ ಓಡಾಟ ತಂದ ಆತಂಕ ಪ್ರತಿಯೊಬ್ಬರೂ ಜಾಗೃತರಾಗಿರುವಂತೆ ಶ್ರೀಗಳು ಕರೆ ಮಂಗಳೂರಿನ ನಾಗುರಿ ಕುಕ್ಕರ್ ಬಾಂಬ್ ಸ್ಫೋಟದ ರೂವಾರಿ ಉಗ್ರ ಶಾರೀಖ್ ಉಗ್ರ ರಹಸ್ಯ ಬಗೆದಷ್ಟು ಬಯಲಾಗ್ತಾ ಇದೆ ಈ ಮಧ್ಯೆ ಕರಾವಳಿ ಜಿಲ್ಲೆಗಳಲ್ಲಿ ಆತ್ಮಾಹುತಿ ಬಾಂಬರ್ ಶಾರಿಕ್ನ ನಿಗೂಢ ಸಂಚಾರ ಪೊಲೀಸರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ದೇವಾಲಯಗಳಷ್ಟೇ ಟಾರ್ಗೆಟ್ ಅಂತ ಭಾವಿಸಿದವರಿಗೆ ಇದೀಗ ಉಡುಪಿಯಲ್ಲೂ ಕೂಡ ಉಗ್ರನ ಕರಿನೆರಳು ಕಂಡಿದೆ ಪ್ರಸಿದ್ಧ ದೇವಾಲಯವಾದ ಕೃಷ್ಣಮಠಕ್ಕೆ ಶಾರಿಕ್ ಬಂದು ಹೋದ ಬಗ್ಗೆ ಪುರಾವೆಗಳು ಸಿಕ್ಕಿರುವುದು ಪೊಲೀಸರಿಗೆ ಮತ್ತಷ್ಟು ತಲೆನೋವಾಗಿ ಪರಿಣಮಿಸಿದೆ ಇನ್ನು ಉಗ್ರ ಶಾರಿಕ್ ಉಡುಪಿಗೆ ಬಂದು ಹೋಗಿರುವ ಕುರಿತು ಮಾತನಾಡಿರುವ ಪೇಜಾವರ ಶ್ರೀಗಳು ಕರಾವಳಿ ಭಾಗದ ಪ್ರತಿಯೊಬ್ಬರೂ ಕೂಡ ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ಕೊಟ್ಟಿದ್ದಾರೆ ಸಂದೇಹಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ಜಾಗೃತರಾಗಿ ಸಂಬಂಧಿಸಿದ ಇಲಾಖೆಗೆ ಕೂಡಲೇ ಸೂಚನೆಯನ್ನು ಕೊಡಬೇಕು ಅಂತ ತಿಳಿಸಿದ್ದಾರೆ ದೇವಾಲಯದಲ್ಲಿ ದ್ವಾದಶಿ ಬಳಿಕ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿದೆ ಯಕ್ಷಗಾನ ಕೋಲಾ ಉತ್ಸವ ಕಂಬಳ ದೀಪೋತ್ಸವ ನಾಗಮಂಡಲದಂತಹ ಹಲವಾರು ಉತ್ಸವಗಳು ನಡೀತಾ ಇದೆ ಕಾರ್ಯಕ್ರಮಗಳಲ್ಲಿ ಜನಸಂದಣಿ ಹೆಚ್ಚಿರುತ್ತೆ ಅನಾಹುತ ನಡೆದರೆ ನಮ್ಮ ಸಮಾಜಕ್ಕೆ ದೊಡ್ಡ ಹಾನಿಯಾಗುತ್ತೆ ಹಿಂದೂ ಸಂಕೇತವನ್ನು ಬಳಸಿ ಇಂತಹ ಕೃತ್ಯ ಮಾಡುವುದನ್ನು ನೋಡ್ತಾ ಇದ್ದೇವೆ ಮೊಬೈಲ್ ಹಾಗೂ ದಾಖಲೆ ಕಳೆದು ಹೋದ್ರೆ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿ ಅಂತ ಕರೆ ನೀಡಿದ್ದಾರೆ ನಮ್ಮ ಕರಾವಳಿ ಭಾಗದಲ್ಲಿ ಉಗ್ರ ಕೃತ್ಯಗಳು ಮೊನ್ನೆ ತಾನೆ ಉಗ್ರ ಸ್ಫೋಟ ಆದಂತಹ ವಿಚಾರವನ್ನು ನಾವು ಕಂಡಿದ್ದೇವೆ ಘಟನೆಯನ್ನು ನಾವೆಲ್ಲ ನೋಡಿದ್ದೇವೆ ಹಾಗಾಗಿ ಈ ಪ್ರದೇಶ ಮಂದಿ ನಾವೆಲ್ಲರೂ ಕೂಡ ಸದಾ ಜಾಗೃತರಾಗಿರಬೇಕು ಸಂದೇಹಾಸ್ಪದವಾದಂತಹ ಚಟುವಟಿಕೆಗಳನ್ನು ಕಂಡ ತಕ್ಷಣ ಆ ಬಗ್ಗೆ ಜಾಗೃತರಾಗಿ ಸಂಬಂಧಿಸಿದಂತಹ ಇಲಾಖೆಗಳಿಗೆ ಸೂಚನೆಯನ್ನು ಕೊಡಬೇಕು ತವರು ಜಿಲ್ಲೆಯಿಂದ ತಲೆಮರೆಸಿಕೊಂಡ ಉಗ್ರ ರಾಜ್ಯದ ವಿವಿಧ ಕಡೆ ಓಡಾಡಿದ್ದ ಅನ್ನೋದು ಇದೀಗ ಗೊತ್ತಾಗಿದೆ ಉಡುಪಿಗೆ ಬಂದಿದ್ದ ಈ ದುಷ್ಕರ್ಮಿ ರಥಬೀದಿ ಹಾಗೂ ಕೃಷ್ಣಮಠಕ್ಕೆ ಭೇಟಿ ಕೊಟ್ಟಿರುವ ಸಾಧ್ಯತೆ ಇದೆ ಮೊಬೈಲ್ ಕರೆ ಹೋಗಿರುವ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕಿದ್ದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸಿ ಉಡುಪಿಗೆ ಬಂದಿದ್ರು ದುರಾದೃಷ್ಟವಶಾತ್ ಮೊದಲ ಭೇಟಿಯಲ್ಲೇ ಮಂಗಳೂರು ಪೊಲೀಸರಿಗೆ ಯಾವುದೇ ಸಿಸಿಟಿವಿ ಫುಟೇಜ್ ಅಥವಾ ಪ್ರಬಲ ಪುರಾವೆಗಳು ಸಿಕ್ಕಿಲ್ಲ ಒಂದು ತಿಂಗಳ ಹಿಂದೆ ಶಾರೀಖ್ ರಥಬೀದಿಗೆ ಬಂದಿದ್ದ ಮತ್ತು ಕೃಷ್ಣಮಠದ ಆಸುಪಾಸಿನಲ್ಲಿ ಓಡಾಡಿದ್ದ ಅನ್ನುವಂಥದ್ದು ಆತನ ಫೋನ್ ಲೊಕೇಶನ್ ಮೂಲಕ ಪೊಲೀಸರಿಗೆ ಸಿಕ್ಕಿರುವಂತದ್ದು ಈ ಮಾಹಿತಿ ಸಿಕ್ಕ ಕೂಡಲೇ ಮಂಗಳೂರಿನ ಒಂದು ಸ್ಪೆಷಲ್ ಟೀಮ್ ಉಡುಪಿಗೆ ಬಂದು ಇಲ್ಲಿ ಹಲವಾರು ದಾಖಲೆಗಳನ್ನ ಪರಿಶೀಲನೆ ಮಾಡಿದೆ ಇಲ್ಲಿನ ಸಿಸಿ ಟಿವಿ ಫುಟೇಜ್ ಗಳನ್ನ ಅದರ ಜೊತೆಗೆ ಇಲ್ಲಿರುವ ಅಂಗಡಿ ಮಾಲೀಕರ ಜೊತೆ ಮಾಹಿತಿಯನ್ನು ಪಡ್ಕೊಂಡಿರುವಂತದ್ದು ಶಾರೀಖ್ ಓಡಾಟ ಮಾಡಿದಂತಹ ದೃಶ್ಯಗಳು ಈ ಸಿಸಿ ಟಿವಿ ಫುಟೇಜ್ ನಲ್ಲಿ ದಾಖಲಾಗಿಲ್ಲ ಅನ್ನುವಂಥದ್ದು ಅದರ ಜೊತೆಗೆ ಕಳೆದ ತಿಂಗಳ ಕೆಲವು ಸಿಸಿ ಟಿವಿ ಫುಟೇಜ್ಗಳು ಕೃಷ್ಣ ಮಠದ ಅಲ್ಲಿಂದ ಮಿಸ್ ಆಗಿದೆ ಅನ್ನೋ ಮಾಹಿತಿ ಕೂಡ ನಮಗೆ ಪೊಲೀಸ್ ಮೂಲಗಳಿಂದ ಸಿಕ್ಕಿದೆ ಪ್ರಮುಖವಾಗಿ ಈ ಭಾಗಗಳಲ್ಲಿ ಸಿಸಿ ಟಿವಿಯನ್ನು ಹಾಕಿದ್ದಾರೆ ಆದರೆ ಅಹ್ ಓಡಾಟ ಅದು ಈ ಭಾಗಗಳಲ್ಲಿ ಇರಲಿಲ್ಲ ಅನ್ನುವಂಥದ್ದು ಕೆಲವು ಆಯಕಟ್ಟಿನ ಜಾಗಗಳಲ್ಲಿ ಎಲ್ಲಿ ಫುಟೇಜ್ ಇದೆ ಇದು ಮಿಸ್ ಆಗಿದೆ ಅನ್ನೋ ಮಾಹಿತಿಗಳನ್ನು ಸಿಗ್ತಾ ಇದೆ ಸಿಸಿ ಕ್ಯಾಮೆರಾದ ಸ್ಟೋರಿಂಗ್ ಕೆಪಾಸಿಟಿ ಕಡಿಮೆ ಇರೋದ್ರಿಂದ ಹಳೆಯ ವಿಡಿಯೋಗಳು ಲಭ್ಯವಾಗಿಲ್ಲ ಶ್ರೀಕೃಷ್ಣ ಮಠಕ್ಕೆ ರಾಜ್ಯ ಸರ್ಕಾರ ಕೊಡ್ತಾ ಇರುವ ಭದ್ರತೆಯ ಬಗ್ಗೆ ಹಿಂದೂ ಸಂಘಟನೆಗಳ ಮುಖಂಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಪ್ರತಿನಿತ್ಯ ಐದರಿಂದ ಹತ್ತು ಸಾವಿರ ಭಕ್ತರು ಬರುವ ಕ್ಷೇತ್ರಕ್ಕೆ ಸೂಕ್ತ ಭದ್ರತೆ ಕೊಡಬೇಕು ಅಂತ ಒತ್ತಾಯಿಸಿದ್ದಾರೆ ಕೃಷ್ಣಮಠದ ಭದ್ರತೆ ಅತಿಸೂಕ್ಷ್ಮ ವಿಚಾರವಾಗಿದ್ದು ಈ ಹಿಂದೆಯೂ ಕೂಡ ಅನೇಕ ಬಾರಿ ಉಗ್ರರು ಕೃಷ್ಣಮಠವನ್ನ ಟಾರ್ಗೆಟ್ ಮಾಡಿದ ವಿಚಾರ ಬಹಿರಂಗವಾಗಿತ್ತು ದುರ್ಘಟನೆಯಾದ ಮೇಲೆ ತಲೆಕೆಡಿಸಿಕೊಳ್ಳುವ ಬದಲು ಈಗಲೇ ಎಚ್ಚೆತ್ತುಕೊಳ್ಳಬೇಕಿದೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ